ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ನಾನು ನಿಮ್ಮ ವಿವಾನ್ ಆಕಾಶ್. ನೀವು ನೋಡ್ತಾ ಇದ್ದೀರಾ ಏವನ್ ಆಲ್ ಇನ್ ಒನ್ ಚಾನಲ್. ಇವತ್ತೊಂದು ಸಣ್ಣದೊಂದು ಆ್ಯಸ್ ಯೂಶ್ವಲ್ ಬರೋ ಥರನೇ ಒಂದು ಸಣ್ಣ ಟಾಪಿಕಲ್ಲಿ ಬಂದಿದ್ದೀನಿ. ಡೈನಾಮ್ ಅಂದರೆ ಏನು? ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲಾಗಿ ಹೇಳೋಣ ಅಂತ ಬಂದಿದ್ದೀನಿ. ಅದು ಯಾವುದ್ಯಾವುದಕ್ಕೆ ಯೂಸ್ ಆಗ್ತಿದೆ, ಇನ್ನು ಯಾವುದ್ರ ಮೇಲೆ ಅವ್ರು ಗಮನ ಕೊಟ್ಟಿಲ್ಲ, ಯೂಸ್ ಮಾಡ್ಬೋದು ಅನ್ನೋದೊಂದು ಕ್ವಶನ್ ಮಾರ್ಕ್. ಸೊ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಡೈನಾಮ್ ಅನ್ನೋದೊಂದು ಎಲೆಕ್ಟ್ರಿಕಲ್ ಜನ್ರೇಟರ್, ಅದೊಂದು ಡೈರೆಕ್ಟ್ ಕರೆಂಟ್ನ ಕ್ರಿಯೇಟ್ ಮಾಡುತ್ತೆ. ಯಾವ ಸಪೋರ್ಟಲ್ಲಿ ಅಂದರೆ ಕಮ್ಯುನಿಕೇಟರ್ ಸಪೋರ್ಟಲ್ಲಿ. ಈ ಒಂದು ಜನ್ರೇಟರ್, ಎಲೆಕ್ಟ್ರಿಕಲ್ ಜನ್ರೇಟರ್ ಅಂತ ಕರಿತೀವಲ್ಲ ಡೈನಾಮೋನ, ಇದು ಬಂದುಬಿಟ್ಟು ಇದಕ್ಕೊಂದು ಕೆಪ್ಯಾಸಿಟಿ ಇದೆ, ಕೆಪಬಲ್ ಆಫ್ ಡೆಲಿವರಿಂಗ್ ಅಂತ ಹೇಳ್ತಾರೆ. ಒಂದು ಕರೆಂಟು ಎಷ್ಟು ಕೆಪಬಲ್ ಇರುತ್ತಂದರೆ, ಇದಕ್ಕೆ ಅಷ್ಟು ಕೆಪ್ಯಾಸಿಟಿ ಇರೋ ಕಾರಣದಿಂದ ಇಂಡಸ್ಟ್ರಿ ಪರ್ಪಸ್ಗೆ ಯೂಸ್ ಮಾಡ್ತಾಯಿದ್ರು ಅನ್ನೋದು ಇದೆ. ಸೊ ಇದಕ್ಕಿಂತ ಇದು ಆದಮೇಲೆ ಬಂದು ಎಲೆಕ್ಟ್ರಿಕಲ್ ಮೋಟರ್ಸು ಆ ರೀತಿಯೆಲ್ಲ ಬಂತು. ಬಟ್ ಇದನ್ನು ನಾನು ಏನಕ್ಕೆ ಹೇಳಿದೆ ಅಂದರೆ, ಫಸ್ಟು ಇದ್ರ ಬಗ್ಗೆ ನಾನು ನಿಮಗೆ ಹೇಳಬೇಕು, ಅದಾದಮೇಲೆ ನಾನು ಏನು ಅದ್ರ ಬಗ್ಗೆ ಟಾಪಿಕ್ ನಾನು ಹೇಳಕ್ಕೆ ಬರ್ತೀನಿ ಅದು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ, ಡೈನಾಮೋ ಅನ್ನೋದೊಂದು ಮೆಕ್ಯಾನಿಕಲ್ ಎನರ್ಜಿ, ಅದು ಕನ್ವರ್ಟ್ ಮಾಡುತ್ತೆ ಇಂಟು ಎಲೆಕ್ಟ್ರಿಕಲ್ ಎನರ್ಜಿಗೆ. ಸೊ ಇದು ಹೇಗೆ ಕನ್ವರ್ಟ್ ಮಾಡುತ್ತೆ ಅಂದರೆ, ಒಂದು ರೊಟೇಷನ್ ಫಾರ್ಮೆಟಲ್ಲಿ ಮೆಕ್ಯಾನಿಕಲ್ ಎನರ್ಜಿ ಬಂದು ಒಂದು ರೊಟೇಷನ್ ಫಾರ್ಮಲ್ಲಾಗಿ ಕನ್ವರ್ಟ್ ಮಾಡಿ ಎಲೆಕ್ಟ್ರಿಕಲ್ ಎನರ್ಜಿಯಿಂದ ಅದೊಂದು ಪವರ್ನ, ಎಲೆಕ್ಟ್ರಿಕಲ್ ಪವರ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದು ಈ ಒಂದು ಡೈನಾಮೋ ಬಗ್ಗೆ ಒಂದು ಸಣ್ಣದಾಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟೆ. ಸೊ ಇದನ್ನು ನಾನು ಏನಕ್ಕೆ ನಿಮಗೆ ಕೊಟ್ಟೆ ಅಂದರೆ, ಯೂಶಲಿ ನಿಮಗೆ ಗೊತ್ತು ಇವಾಗಿರೋ ಕರೆಂಟ್ ಸಿಚುವೇಷನಲ್ಲಿ ಎಲ್ಲರೂ ಆಲ್ಮೋಸ್ಟ್ 99.99% ಪ್ರಕಾರ ನನಗೆ ಗೊತ್ತಿರೋದು ಎಲ್ಲರ ಕೈಯಲ್ಲಿ ಹ್ಯಾಂಡೆಡ್ ಫೋನ್ಸು, ಎಲ್ಲರೂ ಫೋನ್ ಯೂಸ್ ಮಾಡ್ತಾಯಿದ್ದಾರೆ, ಇನ್ನೂ ಯೂಸ್ ಮಾಡ್ತಾನೆ ಇದ್ದಾರೆ. ಸೊ ಅದನ್ನು ಇವಾಗ ನಮಗೆ ಫೋನ್ ಚಾರ್ಜು ಕಂಪ್ಲೀಟಾಗಿ ನಮಗೆ ಡೌನ್ ಆಯಿತು ಅಂದರೆ, ಒಂದು ನಾವು ಚಾರ್ಜರ್ ಇಟ್ಕೊಂಡಿರ್ತೀವಿ, ಇಲ್ಲ ಪವರ್ ಬ್ಯಾಂಕ್ ಇಟ್ಕೊಂಡಿರ್ತೀವಿ. ಇವಾಗ ನೀವು ಪವರ್ ಬ್ಯಾಂಕ್ನೂ ನೀವು ಚಾರ್ಜ್ ಆಗಬೇಕು, ಚಾರ್ಜ್ ಆಗಿದ್ರೆ ಅದು ನಿಮಗೆ ಸಮ್ ಎಮರ್ಜೆನ್ಸಿ ಟೈಮಲ್ಲಿ ನಿಮಗೆ ಅದು ಹೆಲ್ಪ್ ಆಗುತ್ತೆ, ಹಂಗಿಲ್ಲ ಅಂದರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಸೊ ಇದು ಕ್ವೆಶನ್ ಮಾರ್ಕ್, ಇದು ಏನಕ್ಕೆ ಹೇಳಿದೆ. ಈಗ ಒಂದು ಕಾರಲ್ಲಿ ಎನಿ ಟೈಮ್ ನೀವು ಹೋದಾಗ, ಬಟ್ ಒಂದು ನೆನ್ಪಿಟ್ಕೊಳ್ಳಿ, ಕಾರ್ ರನ್ನಿಂಗಲ್ಲಿರಬೇಕು, ರನ್ನಿಂಗ್ ಕಂಡೀಷನಲ್ಲಿರಬೇಕು. ಇದೇನಕ್ಕೆ ಹೇಳ್ತಾ ಏನಂದರೆ, ಇವಾಗ ಪ್ರತಿ ದಿವಸ ನೀವು ಕಾರ್ ಓಡಿಸ್ಕೊಂಡು ಹೋಗ್ತೀರಾ, ಕಾರ್ ಓಡಿಸ್ಕೊಂಡು ಹೋದರೆ ನಿಮಗೆ ಅದರಲ್ಲಿ ಕಂಪ್ಲೀಟಾಗಿ ನಿಮ್ಮ ಫೋನ್ ಚಾರ್ಜ ಸ್ವಿಚ್ ಆಫ್ ಆಗಲಿ, ನಿಮಗೆ ಅದ್ರ ಬಗ್ಗೆ ತಲೆ ಟೆನ್ಷನ್ ಮಾಡ್ಕೊಳ್ಳಲ್ಲ. ಯಾಕಂದರೆ ನೀವು ಒಂದು ಆ ಸಪೋರ್ಟ್ ಇರುತ್ತೆ, ಆ ಸಪೋರ್ಟಲ್ಲಿ ನಿಮಗೆ ನೀವು ಪ್ಲಗಿನ್ ಮಾಡ್ತೀರ, ಚಾರ್ಜ್ ಆಗುತ್ತೆ. ಇದು ಏನಕ್ಕೆ ಹೇಳಿದೆ ಅಂದರೆ, ಈ ಡೈನಾಮೋ ಅನ್ನೋದು ಕಾರಲ್ಲಿದೆ, ಮತ್ತು ಈ ಶಿಪ್ಸಲ್ಲಿ ಯೂಸ್ ಮಾಡ್ತಾರೆ, ಮತ್ತು ಮೋಟರ್ ಸೈಕಲ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಬಟ್ ಇದನ್ನು ನಾನು ಏನಕ್ಕೆ ಹೇಳಿದೆ ಅಂದರೆ, ಅದೇ ನೀವು ಆ ಕಾರ್ ಬಂದುಬಿಟ್ಟು ಪ್ರತಿ ದಿವಸ ಓಡಿಸಿದಾಗ ಅದಕ್ಕೆ ಆ ಪವರ್, ಎಲೆಕ್ಟ್ರಿಕ್ ಆ ಪವರ್ ಅನ್ನೋದು ಇದ್ದೇ ಇರುತ್ತೆ. ಬಟ್ ಒಂದು ತಿಂಗಳು ನೀವು ಕಾರ್ ಇಲ್ಲಾದರೆ ಒಂದು ಶೆಡ್ ಮಾಡಿಬಿಡಿ, ಆಮೇಲೆ ಹೋಗಿ ನೀವು ಹಾಕಿ ಚಾರ್ಜ್ ಆಗಲ್ಲ. ಏನಕ್ಕಂದರೆ ಅದರಲ್ಲಿರೋ ಒಂದು ಕೆಪಬಲ್ ಬಂದು ಡೌನ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮ್ಮ ಹತ್ರ ಹೇಳೋಣ ಅಂತ ಬಂದೆ. ಸೊ ಇದನ್ನು ನಾನು ಏನಕ್ಕೆ ನಿಮಗೆ ಮ್ಯಾಚಬಲ್ ಆಗಿ ಏನಿದು ಏನೋ ಹೇಳ್ತಾನಲ್ಲ ಮ್ಯಾಚ್ ಆಗ್ತಾಯಿಲ್ಲ ಅನ್ನೋದಿರ್ಬೋದು, ಇಲ್ಲಿದೆ ನೋಡಿ. ಈಗ ನಮಗೆ ಪ್ರತಿ ದಿವಸ ನಮ್ಗೆ ಬೇಕಾಗಿರೋದು ಮೊಬೈಲ್ ಫೋನ್ ಅಲ್ವಾ. ಸೊ ನಮ್ಗೆ ಎಲ್ಲೇ ಹೋಗಬೇಕಂದ್ರೂ ನಮಗೆ ಮೊಬೈಲ್ ಕ್ಯಾರಿ ಮಾಡಲೇಬೇಕು. ಸೊ ಎಮರ್ಜಿ ಪರ್ಪಸ್ ಆಗಿರ್ಬೋದು, ಇಲ್ಲ ಏನಾದರೂ ಒಂದು ಪರ್ಪಸ್ಗೆ ನಾವು ಕ್ಯಾರಿ ಮಾಡೇ ಮಾಡ್ತೀವಿ. ಸೊ ಆ ರೀತಿ ಇದ್ದಾಗ ಮೊಬೈಲ್ ಸಡನ್ನಾಗಿ ಸ್ವಿಚ್ ಆಫ್ ಆಯಿತು, ಪವರ್ ಬ್ಯಾಂಕ್ ಇರೋರು ಪವರ್ ಬ್ಯಾಂಕ್ ಯೂಸ್ ಮಾಡ್ತಾರೆ, ಪವರ್ ಬ್ಯಾಂಕಲ್ಲೂ ಚಾರ್ಜ್ ಹೋಯ್ತು ಅಂದರೆ ತಿರ್ಗಾ ಪವರ್ ಬ್ಯಾಂಕನ್ನು ನಾವು ಚಾರ್ಜ್ ಹಾಕಿ ಯೂಸ್ ಮಾಡ್ತೀವಿ. ಸೊ ಈ ಡೈನಾಮೋ ಕಾನ್ಸೆಪ್ಟ್ ಬಂದು ಯಾಕೆ ಮೊಬೈಲ್ಗೆ ಕೊಡಬಾರ್ದು ಅನ್ನೋದು ನನ್ನ ಒಂದು ಪ್ರಶ್ನೆ. ಸೊ ಯಾರಾದರೆ ಈ ಒಂದು ಕಾರ್ಗೆ, ಶಿಪ್ಸ್ಗೆ, ಮೋಟರ್ ಸೈಕಲ್ ಎಲ್ಲದಕ್ಕೂ ಕಂಡುಹಿಡಿದಿದ್ದಾರೆ. ಸೊ ನನ್ನ ಅನಿಸಿಕೆ ಏನಂದರೆ, ಮೊಬೈಲ್ ಫೋನ್ಗೂ ಕಂಡುಹಿಡಿರಿ ಅನ್ನೋದು. ಡೈನಾಮೋ ಅನ್ನೋದು ಮೊಬೈಲ್ ಫೋನಲ್ಲಿ ಸಪೋರ್ಟಿವ್ ಆಗಿರಬೇಕಂದ್ರೆ ಯಾವ ರೀತಿ ಅಂದರೆ, ಒಂದು ಚಿಪ್ ಟೈಪಲ್ಲಿ ಇವರು ರೆಡಿ ಮಾಡಬೇಕು. ಯಾಕಂದರೆ ಅದೊಂದು ಎಲೆಕ್ಟ್ರಿಕಲ್ ಜನ್ರೇಟರ್, ತುಂಬ ದೊಡ್ಡದಿರುತ್ತೆ. ಬಟ್ ಈ ಫೋನಲ್ಲಿ ಹೆಂಗೆ ಆಗುತ್ತಾ ಅನ್ನೋದು ಥಿಂಕ್ ಮಾಡ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ, ಈ ಒಂದು ಸಿಮ್ ಥರ ಇರೋದೊಂದು ಚಾರ್ಜಬಲ್ ಪೋರ್ಟಬಲ್ ಥರ ಒಳಗಡೆನೆ ಡಿವೈಸ್ ರೆಡಿ ಮಾಡಬೇಕಾದ್ರೆ ಮುಂದಿನ ಒಂದು ಇದರಲ್ಲಿ, ಇವಾಗ ಆಲ್ರೆಡಿ 4G 5G ಅದು ಆ ಜಿ ಎಲ್ಲ ಜಿ ಬಂದ್ಬಿಡ್ತು. ಸೊ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಬಂದೆ. ಸೊ ಇದು ಮೊಬೈಲ್ ಫೋನ್ಸ್ಗೆ ಯೂಸ್ ಮಾಡಿದ್ರೆ ತುಂಬ ತುಂಬ ಅನುಕೂಲ ಆಗುತ್ತೆ, ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಸೊ ಯಾವುದೇ ಎಮರ್ಜೆನ್ಸಿ ಸಿಚುವೇಷನಲ್ಲಿ ನಮಗೆ ಯಾರನ್ನೂ ನಾವು ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಇಲ್ಲ ನಮ್ಮ ಯೂಶಲಿ ನಾವು ಎಲ್ಲಾದರೂ ಹೊರಗಡೆ ಹೋದಾಗ
ನಾನು ಕೇಳಿದ್ದೀನಿ, ಇವಾಗ ನನ್ನ ಫೋನ್ ಸ್ವಿಚ್ ಆಫ್ ಆಗಿದ್ದಾನೆ, ಇನ್ನೊಬ್ರು ಯಾರಾದರೂ ಇದ್ದಾಗ ಹಣ ಒಂದು ಫೋನ್ ಮಾಡಿಕೊಡಿ ಎಮರ್ಜೆನ್ಸಿ ಇದ್ದಾಗ, ಆ ರೀತಿ. ಸೊ ಆ ರೀತಿ ಆಗಬಾರ್ದು, ಆ ರೀತಿ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ಒಂದು ಕಾನ್ಸೆಪ್ಟ್ ಮೇಲೆ ಬಂದೆ. ಈ ಡೈನಾಮೋ ಅನ್ನೋದು ಮೊಬೈಲ್ಗೆ ಅತಿ ಶೀಘ್ರ ಬೇಗದಲ್ಲೇ, ಯಾರಾದರೆ ಈ ವಿಡಿಯೋ ನೋಡಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಕೊಡಿ. ಸೊ ಮೊಬೈಲ್ ಫೋನ್ಗೆ ಸಪೋರ್ಟ್ ಮಾಡಿಸಿ ಅನ್ನೋದು ನನ್ನ ಒಂದು ಕೋರಿಕೆ, ನನ್ನ ಎಲ್ಲ ಅಂತ ಮಾಸು ಕೋರಿಕೆ ಅಂತ ಹೇಳ್ತಾ ಹೊರಡ್ತಾ ಇದ್ದೀನಿ. ಇದೇ ರೀತಿ ನಾನು ಪ್ರತಿ ದಿವಸ, ನಾನು ಬಂದಿಲ್ಲ ಅಂದರು, ನನ್ನ ಫ್ರೇಮ್ ನಿಮ್ಮ ನೋಡಿಲ್ಲ ಅಂದರು, ಪ್ರತಿ ದಿವಸ ಒಂದಲ್ಲ ವಿಡಿಯೋ ನಾನು ಹಾಕ್ತಿರ್ತೀನಿ, ಶೇರ್ ಮಾಡ್ತೀನಿ. ದಯವಿಟ್ಟು ಇದೇ ರೀತಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನನ್ನ ವಿಡಿಯೋ ಅದರಲ್ಲಿ ಲೈಕ್ ಮಾಡಿ ಅಂತ ಹೇಳಿದೆ. ಹೊರಡ್ತಾ ಇದ್ದೀನಿ, ಬಾಯ್ ಅಂತ ಮಾಸ್.